ತುಂಬ ಚೆನ್ನಾಗಿದೆ. ನಾವು 12 ಗಂಟೆಗೆ ಬಂದಿದ್ದೀವಿ, 12 ಗಂಟೆಗೆ ಒಂದು ಸ್ವಲ್ಪ ಮೋಡ ಇದೆ, ಬೆಳಗ್ಗೆ ಕಾಣಿಸ್ತಾನೆ ಇರಲಿಲ್ಲ. ಈಗ ಈ ಥರ ಇದೆ ಸುತ್ತ, ಫುಲ್ ಮೇಲೆ ಹೋದರೆ ಮೇಲೆ ದೇವಸ್ಥಾನ ಇದೆ, ಕೆಳಗಡೆ ಎಲ್ಲ ಈ ಥರ ಕಾಣಿಸುತ್ತೆ. ತುಂಬ ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಇದೆ, ಪೂರ್ತಿ ಈ ಥರ ಕಾಣಿಸುತ್ತೆ. ಈಗ ಫುಲ್ ಮೇಲ್ಗಡೆಗೆ ಹೋಗ್ಬಿಟ್ಟು ಎರಡು ಕಡೆಯೂ ಈ ಥರ ಕಾಣಿಸುತ್ತೆ. ಫುಲ್ ಮೇಲೆ ಹೋಗಬೇಕು, ಮೇಲೊಂದು ದೇವಸ್ಥಾನ ಇದೆ, ಮೇಲೆ ಇನ್ನೂ ವ್ಯೂಸ್ ತುಂಬ ಚೆನ್ನಾಗಿರುತ್ತೆ. ಜನನೂ ಇದ್ದಾರೆ, ಸುತ್ತ ಈ ಥರ ಇದೆ ಫುಲ್ಲು. ಈಗ ಆಲ್ಮೋಸ್ಟ್ 12:30 ಆಗಿದೆ ಟೈಮು, ಬಟ್ ಸ್ಟಿಲ್ ಈ ಥರ ಇದೆ. ಇದು ಮೇಲೆ ಹೋದರೆ ದೇವಸ್ಥಾನ ಸಿಗುತ್ತೆ. ಇವಾಗ ದೇವಸ್ಥಾನ ಕೆಳಗಡೆ ಇದ್ದೀವಿ. ಈ ಥರ ಎಷ್ಟು ಫುಲ್ ಮೋಡ ಇದೆ, ಒಂಥರ ಆಕಾಶಕ್ಕೇ ಬಂದು ನಿಂತಿದ್ದೀವಿ. ಆಲ್ಮೋಸ್ಟ್ ಆಕಾಶ ನನ್ನ ಹತ್ರ ಇದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಇದೆಲ್ಲ ಕ್ರೇಜು ತುಂಬ ಅನಿಸುತ್ತೆ. ಚಳಿಗಾಲ ತುಂಬ ಚೆನ್ನಾಗಿದೆ. ಈಗ ನಾವು ದೇವಸ್ಥಾನ ಮೇಲ್ಗಡೆ ಹೋಗ್ತೀವಿ, ಇಲ್ಲೆಲ್ಲ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಇದೆಲ್ಲ ಬೆಸ್ಟ್ ಪ್ಲೇಸು ಫೋಟೋಗೆ, ವೆಡ್ಡಿಂಗ್ ಶೂಟ್ಗೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇಷ್ಟೆಲ್ಲ ಇದು ನೋಡೋಕೆ ಚಿಕ್ಕಮಗಳೂರು ಅಂದರೆ ಫಸ್ಟ್ ಗಿರಿನೇ, ಗಿರಿ ಅಷ್ಟು ಚೆನ್ನಾಗಿರುತ್ತೆ ಪೂರ. ಈ ಥರ ಮಂದೆಲ್ಲ ಎಂಜಾಯ್ ಮಾಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ಫೋಟೋಸ್ ತಗೊಳ್ಳೋದೇ ಒಂದು ಕ್ರೇಜು ಮಜಾ, ಒಂಥರ ಚೆನ್ನಾಗನ್ಸುತ್ತೆ, ಒಂಥರ ಖುಷಿ ಅನಿಸುತ್ತೆ. ಅದಕ್ಕೆ
ತೋರಿಸ್ಬೇಕು ಅಂತ ಗಿರಿ ಪೂರ್ತಿ ರೌಂಡ್ ಬರ್ತಾ ಇದ್ದೀನಿ ಒಳಗಡೆ ದೇವಸ್ಥಾನದ ಹತ್ರ. ಅದಿದೇ ಡಿಫ್ರೆನ್ಸೇ ಇಲ್ಲ ಗಿರಿಗೂ ಮತ್ತು ಆಕಾಶಕ್ಕೂ ಅನ್ನೋ ಥರ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿಂದ ಫುಲ್ ಟೌನ್ ಕಾಣಿಸುತ್ತೆ, ಈಚೆ ಸೈಡ್ ಫುಲ್ ಟೌನ್ ಕಾಣಿಸುತ್ತೆ ಲೆಫ್ಟ್ ಸೈಡ್ಗೆ, ಅದೆಲ್ಲ ಫುಲ್ ಟೌನ್ ಇದೆ. ಸೊ ಇಲ್ಲಿಗೆ ನಾವು ಗಿರಿ ಮುಗೀತು, ಇಲ್ಲಿಂದ ಇಳಿದೋಗ್ಬೇಕು, ಅಲ್ಲಿ ಸ್ಟೆಪ್ಸ್ ಇದೆ ಅಂತ ಅಲ್ಲಿ ಇಳಿದೋಗಿ ಕಾರ್ ಪಾರ್ಕಿಂಗ್ ಹತ್ರ ಕಾರ್ ತೊಗೊಂಡು ಮುಂದೆ ಹೋಗಬೇಕು. ಮುಂದೆ ಇನ್ಯಾವ ಪ್ಲೇಸ್ ಇದೆ ಅಂತ ನೋಡೋಣ. ಆಬ್ವಿಯಸ್ಲಿ ಪ್ಲೇಸ್ ಅಂದರೆ ಗೊತ್ತಿದೆ ನಿಮಗೆ, ಹೇಳಬೇಕಷ್ಟೇ. ಸೊ ಗಿರಿ ಮುಗಿಸಿ ಇವಾಗ ನೆಕ್ಸ್ಟ್ ಅಲ್ಲಿ ಹೋಗೋಣ, ಬನ್ನಿ. ಸೊ ನೋಡಿರಲ್ಲ ಗಿರಿ ಹೇಗಿತ್ತು ಅಂತ ಹೇಳ್ಬಿಟ್ಟು, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟ ಏನು, ನಾವು ತುಂಬ ಸಲ ಬರ್ತಾನೇ ಇರ್ತೀವಿ, ಬಂದಾಗ ಬಂದ್ರೂ ಕೂಡ ಅಷ್ಟೇ ಖುಷಿ ಇರುತ್ತೆ, ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ಇಲ್ಲಿಗೆ ಬರೋದು. ನಮಗಂತೂ ತುಂಬ ಇಷ್ಟ ಆಯಿತು. ಯಾರೆಲ್ಲ ಚಿಕ್ಕಮಗಳೂರಿಗೆ ಟ್ರಿಪ್ಪಿಗೆ ಬರ್ತೀರಾ, ಬರ್ದಲ್ಲೇ ಇದ್ರು ಇಲ್ಲಿಗೆ ಟ್ರಿಪ್ಪಿಗೆ ಬಂದು ಗಿರಿನ ಸುತ್ತಾಡಿ ಮಿಸ್ ಮಾಡ್ದಲೇ ಈ ವೆದರ್ನ ಎಂಜಾಯ್ ಮಾಡಿ, ಎಂಜಾಯ್ ಮಾಡಿ ನಿಮಗೆ ಹೇಗೆ ಫೀಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮಗೂ ಹೇಳಿ, ಕಮೆಂಟ್ ಮಾಡಿ. ಸೊ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ.